ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಹಾಗೂ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಉಡುಪಿ ಜಿಲ್ಲೆಯ 5 ಹಿರಿಯ ಸಾಧಕ ಶಿಕ್ಷಕರಿಗೆ ಗೌರವ ಪುರಸ್ಕಾರ 2022 ಅನ್ನು ನೀಡಿ ಗೌರವಿಸಲಾಯಿತು. ಸೆಪ್ಟೆಂಬರ್ 5 ರಂದು ಉಡುಪಿಯ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಶಾಖೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಹಾಗೂ ರಂಗಭೂಮಿ ಲಕ್ಷ್ಮೀನಾರಾಯಣ ಭಟ್, ಶಿಕ್ಷಣ ಹಾಗೂ ನಿರೂಪಕ ರಾಜೇಂದ್ರ ಭಟ್, ಶಿಕ್ಷಣ ಹಾಗೂ ಸಂಘಟಕ ಪ್ರೊಫೆಸರ್ ನಾರಾಯಣ ಎಂ ಹೆಗಡೆ, ಪ್ರೊಫೆಸರ್ ಕೊಕ್ಕರಣೆ ಸುರೇಂದ್ರನಾಥ್ ಶೆಟ್ಟಿ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ರೇಖಾ ವಿ ಬನ್ನಾಡಿ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಸನ್ಮಾನಿತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸ್ಪೆಷಲ್ ಅಂತ ನಾನು ಭಾವಿಸುತ್ತೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂತವರು ಮಲಬಾರ್ ಗೋಲ್ಡ್ಸ್ನವರು. ನನ್ನ ಆಫೀಸರ್ ಅನ್ನು ಬಹಳ ಅಭಿನಂದನೆ ಮಾಡ್ತೇನೆ. ತಮ್ಮ ಚಿನ್ನದ ಆಭರಣಗಳ ಮಧ್ಯೆ ನಮ್ಮನ್ನ ಕೂರಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಅವರು ಬರೀ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾತ್ರ ಅಲ್ಲ, ನಂದವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮೆಡಿಕಲ್ ಕ್ಲೇಮ್ಸ್ಗಳನ್ನು ಮಾಡಿಕೊಡ್ತಾರೆ, ಮೆಡಿಕಲ್ ಏಡ್ನ ಮಾಡಿಕೊಡ್ತಾರೆ, ಬಡವರಿಗೆ ಮನೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಪ್ರಾಯಶಃ ಇವತ್ತು ಚಿನ್ನದ ಅಂಗಡಿಗಳ ವ್ಯವಸ್ಥೆಯಲ್ಲಿ ಬಡವರಿಗೆ ಹೆಲ್ಪ್ ಮಾಡುವಂತಹ ಒಂದು ಅದ್ಭುತವಾಗಿರತಕ್ಕಂಥ ಸಂಸ್ಥೆ ಇದೆ. ಅದು ಖಂಡಿತವಾಗಿ ಮಲಬಾರ್ ಗೋಲ್ಡ್ಸ್ ಅಂತ ಭಾವಿಸ್ಕೊಳ್ತೇನೆ. ನನಗೆ ಗೊತ್ತಿದ್ದ ಕಾರಣ ಹೇಳ್ತಾ ಇದ್ದೇನೆ, ನಾನು ಹಫೀಸ್ ಸರ್ ಅನ್ನ ಬಹಳ ಪ್ರೀತಿಯಿಂದ ಅಭಿನಂದನೆ ಮಾಡ್ತೇನೆ. ಸರ್, ಯು ಆರ್ ರಿಯಲಿ ಡಿಲೈಟೆಡ್, ಬಹಳ ಅದ್ಭುತವಾದ ಕೆಲಸ ನೀವು ಮಾಡ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ರವಿರಾಜ್ ಎಚ್ ಪಿ ಅವರು ಉಡುಪಿ ತಾಲೂಕಿನ ಘಟಕದ ಅಧ್ಯಕ್ಷರಾಗಿದ್ದಾರೆ, ಬಹಳ ಒಳ್ಳೆ ಕೆಲಸ ಇದು. ಅದರಲ್ಲಿ ಕೂಡ ಶಿಕ್ಷಕರನ್ನ ಗೌರವಿಸುವಂತ ಕೆಲಸ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು 5 ಜನ ಶಿಕ್ಷಕರನ್ನು ಗುರುತಿಸಿದಿರಿ, ಅದರಲ್ಲಿ ನಾನು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ನನಗೆ ಅನಿಸ್ತಾ ಇದೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಎಲ್ ಸಮಗ ಮಾತನಾಡಿ, ಶಿಕ್ಷಕರ ಸೇವೆ ಬಹುದೊಡ್ಡ ಸೇವೆ, ಸಮಾಜದಲ್ಲಿ ಅವರನ್ನು ಗುರುತಿಸಿ ಗೌರವಿಸುವುದು ಅಗತ್ಯ. ಈ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತು ಹಾಗೂ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿಯ ಕಾರ್ಯ ಶ್ಲಾಘನೀಯ ಎಂದರು. ಅವರು ಶಿಕ್ಷಕರು ಹೌದು, ಎರಡು ರೋಲ್ಗಳಲ್ಲಿ ಕೂಡ ಅವರು ಒಂದು ಫಿಲಾಸಾಫಿಕ್ ಬೆಂಟ್ ಆಫ್ ಮೈಂಡ್ ಅನ್ನು ಹೊಂದಿದವರು. ಹಿಂದೆ ವಿದ್ಯಾರಣ್ಯರು ಹೇಳಿದ್ದಾರೆ ಅಂತ, ರಾಜನಾಗಮನಲ್ಲಿ ಒಂದು ತತ್ವಜ್ಞಾನಿಯ ನಿಲುಮೆ ಬೇಕು ಅಂತೇಳಿ, ಅಧ್ಯಾಪಕನಾದವನಲ್ಲಿಯೂ ಕೂಡ ಒಂದು ತತ್ವಜ್ಞಾನಿಯ ನಿಲುಮೆ ಬೇಕೇ ಬೇಕೆನ್ನುವುದಕ್ಕೆ ಅವರೇ ಆದರ್ಶ. ಹೀಗೆ ಅವರು ಮುತ್ಸದ್ದಿ ರಾಜಕಾರಣಿ, ರಾಜಕಾರಣಿ ಅಂತೂ ಬಹಳ ಔಚಿತ್ಯಪೂರ್ಣವಾದಂಥ ಶಬ್ದ ಅಲ್ಲ ಅವರನ್ನು ಕುರಿತು ಹೇಳುವಾಗ. ಆಮೇಲೆ ತತ್ವಜ್ಞಾನಿ, ಅಧ್ಯಾಪಕ, ಇದು ಮೂರು ಆಗಿದ್ದಾರೆ. ಬಹುಶಃ ಅಧ್ಯಾಪಕನಾದವನಿಗೆ ಯಾವುದೋ ಒಂದು ಹಂತದಲ್ಲಿ ಒಂದು ಫಿಲಾಸಾಫಿಕ್ ದೃಷ್ಟಿಕೋನ ಇಲ್ಲ ಅಂತ, ಆದರೆ ಎಲ್ಲರ ಹಾಗೆ ಅವನಾಗ್ತಾನೆ. ಈ ತಿಂಗಳು ಸಂಬಳ ಹೇಳಿತ್ತು, ಡಿ ಎಷ್ಟು ಹೇಳಿತ್ತು ನನಗೆ ಗೊತ್ತಿರಲಿಲ್ಲ. ಅಂದರೆ ಆರ್ಥಿಕ ದೃಷ್ಟಿಯನ್ನೇ ನೋಡೋ ಒಂದು ವರ್ಗ ಇರ್ತದೆ. ಸಮಾರಂಭದಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವ ಅಧ್ಯಕ್ಷ ಉಡುಪಿಯ ವಿಶ್ವನಾಥ್ ಶೆಣೈ, ಅಧ್ಯಕ್ಷರಾದ ಪ್ರೊಫೆಸರ್ ಶಂಕರ್, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಇದರ ವ್ಯವಸ್ಥಾಪಕ ಹಫೀಜ್ ರೆಹಮಾನ್, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಅಧ್ಯಕ್ಷ ರವಿರಾಜ್ ಎಚ್ ಪಿ ಉಪಸ್ಥಿತರಿದ್ದರು.